स्वागत इवत्तु नावु वंदे हिट्टिनल्ली पड्डु दोसे इडली माडोदु हेगे अंत तोरिसोण अदक्के अक्कि उद्दिन बेळे एल्ल एष्टु तगोबेकु अंत हेळि विधानवन्न नोडोण मोदलिगे बौल् इडोण अक्कि हाकोळोण ओंदु ಇದು ಅರ್ಧ ನಾಲ್ಕು ನಾಲ್ಕೂವರೆ ತಗೊಂಡಿದ್ದೀನಿ ನಾನು ಅಕ್ಕಿ ಇದು ಯಾವುದಾದ್ರೂ ಸಾದಾ ಅಕ್ಕಿ ತಗೊಂಡ್ರು ನಡೆಯುತ್ತೆ ದೋಸೆ ಅಕ್ಕಿ ಅಂತ ಹೇಳ್ತಾರಲ್ಲ ಆ ಅಕ್ಕಿ ತಗೊಂಡಿದ್ದೀನಿ ನಾನು ಈ ಕಪ್ಪಿಲಿಂದ ನಾನು ನಿಮ್ದು ಯಾವುದಾದ್ರೂ ಒಂದು ಅಳತಿಯಿಂದ ನಾನು ನಾಲ್ಕೂವರೆ ಕಪ್ಪು ಅಕ್ಕಿ ತಗೊಂಡಿದ್ದೇನೆ ಈಗ ನೆಕ್ಸ್ಟ್ ಉದ್ದಿನಬೇಳೆ ತಗೊಳ್ಳೋಣ ನಾಲ್ಕೂವರೆ ಕಪ್ ಅಕ್ಕಿಗೆ ನಾನು ಎರಡೂವರೆ ಕಪ್ಪು ಉದ್ದಿನಬೇಳೆ ತಗೊಂಡಿದ್ದೀನಿ ಎರಡೂವರೆ ಕಪ್ ಇದಕ್ಕೆ ನಾವು ಇದು ಮಂಡಕ್ಕಿ ಅಂತ ಹೇಳ್ತಾರೆ ಚುನ್ಮರಿ ಅಂತಾನೂ ಹೇಳ್ತಾರೆ ಒಂದೂವರೆ ಕಪ್ ಚುನ್ಮರಿ ತಗೋತೀನಿ ಒಂದೂವರೆ ಅಥವಾ ಎರಡು ಕಪ್ಪು ಚುನ್ವರಿ ತಗೋಬೇಕು ಇದನ್ನು ರುಬ್ಬುವಾಗ ಮೊದಲೇ ಒಂದು 10-15 ನಿಮಿಷ ನೆನೆಸಿಟ್ಕೊಂಡು ರುಬ್ಬಬೇಕು ರುಬ್ಬುವಾಗ ಈಗ ನಾವು ಮೊದಲು ಅಕ್ಕಿ ಮತ್ತು ಉದ್ದಿನಬೇಳೆ ಎರಡನ್ನು ನೀರು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ ಇದನ್ನ ಒಂದು 5-6 ತಾಸು ನೆನಿಬೇಕು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ನೆನೆಯಿಡೋಣ ನೋಡಿ ವೀಕ್ಷಕರೇ ನಾನು ಚೆನ್ನಾಗಿ 3-4 ಸಲ ತೊಳ್ಕೊಂಡಿದ್ದೀನಿ ಈಗ ನಾವು ನೀರು ಹಾಕಿ 5-6 ತಾಸು ನೆನೆಯಿಡ್ಬಿಡೋಣ ನಾನು ಇದಕ್ಕೆ ಮೆಂತ್ಯ ಹಾಕ್ತಾ ಇಲ್ಲ ಇದು 2 ಕಪ್ಪು ಚುನ್ಮರಿ ತೊಗೊಂಡಿದ್ದೀನಿ ಇದನ್ನು ರುಬ್ಬುವಾಗ ನಾವು ಇದನ್ನು ಸ್ವಲ್ಪ ನೆನೆಸ್ಕೊಂಡು ಒಂದು 5 ನಿಮಿಷ ಮೊದಲೇ ನೆನೆಸ್ಕೊಂಡು ರುಬ್ಬುವಾಗ ಇದನ್ನ ಹಾಕ್ಕೊಂಡು ರುಬ್ಕೋಬೇಕು ನೋಡಿ ವೀಕ್ಷಕರೇ ಅಕ್ಕಿ ಎಷ್ಟು ಚೆನ್ನಾಗಿ ನೆನೆದಿದೆ ಬೆಳಗ್ಗೆನೆ ನೆನೆಯಿಟ್ಟಿದ್ದೆ ನಾನು ಈಗ ಇದು ಉದ್ದಿನಬೇಳೆನೂ ನೆನೆದಿದೆ ನಾನು ಚುನ್ಮರಿ ಹೇಳಿದ್ದೆಲ್ಲ ಚುನ್ಮರಿ ಈಗ ನಾನು ರುಬ್ತಾ ಇದ್ದೀನಿ ಇದನ್ನು ನೀರಲ್ಲಿ ನೆನೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಹೀಗೆ ಹೀಗೆ ಮಾಡಿ ಇದನ್ನು ಹೀಗೆ ತೊಗೊಂಡು ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಈಗ ಮಿಕ್ಸಿ ಮಾಡ್ಕೊಂಡ ಸ್ವಲ್ಪ ನೀರು ಹಾಕೋಣ ನೋಡಿ ವೀಕ್ಷಕರೇ ಇದು ಈ ರೀತಿ ಆಗಬೇಕು ನಾನು ನುಣ್ಣಗೆ ರುಬ್ಬಿದ್ದೀನಿ ಇದನ್ನು ಇದರಲ್ಲಿ ಹಾಕ್ಕೊಳ್ಳೋಣ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬೆಳಿಗ್ಗೆವರೆಗೂ ಮುಚ್ಚಿಡೋಣ ನಾವೀಗ 12 ಗಂಟೆ ಇದನ್ನು ಮುಚ್ಚಿಟ್ಟು ಬೆಳಿಗ್ಗೆ ನೋಡೋಣ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಹದ ಬಂದಿದೆ ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕೊಳ್ಳೋಣ ವೀಕ್ಷಕರೇ ನಾವು ಮೊದಲು ಪಟ್ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕೋಣ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕೋಣ ಸ್ವಲ್ಪ ಕೊತ್ತಂಬರಿ ಕರಿಬೇವು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ
ವೀಕ್ಷಕರೇ ಈಗ ಮಿಕ್ಸ್ ಆಗಿದೆ ಪಟ್ ಮಾಡೋಣ ಮೊದಲಿಗೆ ಪಟ್ಟಿನ ಮನೆಯಲ್ಲಿ ಎಣ್ಣೆ ಹಾಕೋಣ ವೀಕ್ಷಕರೆ ಒಂದೇ ಹಿಟ್ಟಿನಿಂದ ನಾವು ಇಡ್ಲಿ ಪಡ್ಡು ದೋಸೆ ಮಾಡ್ಕೊತೀವಲ್ಲ ನಮ್ಮ ಟೈಮ್ ಉಳಿಯುತ್ತೆ ಮಕ್ಕಳನ್ನು ಮನೆಯೊಳಗೆ ಹಟ ಮಾಡ್ತಾ ಇರ್ತಾರೆ ನನಗೆ ಇದು ಬೇಕು ಅದು ಬೇಕು ಅಂತ ಹೇಳಿ ಆ ಟೈಮ್ ನಾಗ ಇದು ಬಹಳ ಹೆಲ್ಪ್ ಆಗುತ್ತೆ ಇದರ ಮೇಲೆ ಲಿಡ್ ಮುಚ್ಚಿ ಈಗ ನೆಕ್ಸ್ಟ್ ಇಡ್ಲಿ ಮಾಡೋಣ ಇಡ್ಲಿಗೆ ಮೊದಲು ಇಡ್ಲಿ ಸ್ಟ್ಯಾಂಡ್ ಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಳೋಣ ಇಡ್ಲಿ ಬಾಳ ಮೆತ್ತಗೆ ಚೆನ್ನಾಗಿ ಬರುತ್ತೆ इडली स्टैंडली टर्न मार्कोळ्ळोण ಚೆನ್ನಾಗಿ ಬಂದಿದೆ ನೋಡಿ ಈಗ ನೋಡೋಣ ಆಗಿದೆನಾ ಆಗಿದೆ ತೆಗೆಯ ಈಗ ದೋಸೆ ಮಾಡ್ಕೊಳ್ಳೋಣ ಎಣ್ಣೆ ಹಾಕೋಣ ನೋಡಿ ದೋಸೆನೂ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನೊಂದು ಹಾಕೋಣ ಸ್ವಲ್ಪ ಎಣ್ಣೆ ಹಾಕೋಣ ನೋಡಿ ವೀಕ್ಷಕರೇ ಇನ್ನೊಂದು ದೋಸೆನೂ ಆಗಿದೆ ಈಗ ಇಡ್ಲಿ ತೆಗೆಯೋಣ ನೋಡಿ ಇಡ್ಲಿನೂ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೆತ್ತಗೆ ಬಂದಿದೆ ನೋಡಿ ವೀಕ್ಷಕರೇ ಇಡ್ಲಿ ಪಡ್ಡು ದೋಸೆ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಮೆತ್ತಗೆ ಬಂದಿದೆ ಪಡ್ಡುನು ಎಷ್ಟು ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ಹಿಟ್ಟಲ್ಲಿ ಮಾಡಿದ್ರೆ ದೋಸೆನು ಚೆನ್ನಾಗಿ ಬಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು